ವರ್ಸಸ್ ಚಂದ್ರಕಾಂತ. ದಿನ ಚಂದ್ರಕಾಂತ ಅವಳ ಫ್ರೆಂಡ್ ಸುಜಾತಾನ ಕರ್ಕೊಂಡು ಅರಣ್ಯದೊಳಗೆ ಹೋಗ್ತಾ ಇದ್ಲು. ಏನೇ ಚಂದು, ಸರ್ಪ್ರೈಸ್ ಅಂತ ಹೇಳಿ ಕಾಡೊಳಗೆ ಕರ್ಕೊಂಡು ಬಂದಿದ್ಯಲ್ಲ, ನನಗೆ ತುಂಬಾ ಭಯ ಆಗ್ತಿದೆ ಇದನ್ನೆಲ್ಲ ನೋಡ್ತಿದ್ರೆ. ಅಷ್ಟಕ್ಕೂ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೆ? ಅಯ್ಯೋ, ನಿನಗೆ ಎಲ್ಲದರಲ್ಲೂ ಅವಸರ ಕಣೆ, ಸ್ವಲ್ಪ ಹೊತ್ತು ಕಾಯಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಕಾಡೊಳಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಪ್ರಾಣಿಗಳ ಶಬ್ದ ಕೇಳಿ ಸುಜಾತ ಭಯದಿಂದ ನಡುಕ್ತಾ ಇರ್ತಾಳೆ. ಚಂದು, ಏನೇ ಇನ್ನೆಷ್ಟೊಳಗೆ ಕರ್ಕೊಂಡು ಹೋಗ್ತೀಯೇ? ಅಷ್ಟಕ್ಕೂ ಏನೇ ಸರ್ಪ್ರೈಸ್? ನೀನ್ ಹೇಳ್ದೆ ಹೋದ್ರೆ ನಾನು ಒಂದ್ ಇಂಚ್ ಕೂಡ ಕದ್ಲೋದಿಲ್ಲ. ಅರೆ, ಏನು ಇಲ್ವೇ, ನಮ್ಮ ಊರ್ನಲ್ಲಿ ರಾಮಾಲಯ ಗುಡಿ ಹಿಂದೆ ಇರೋ ಸ್ವಾಮೀಜಿ ಇಲ್ಲೊಂದು ರಹಸ್ಯ ನಿಧಿ ಇದೆ ಅಂತ ಹೇಳಿದ್ರು ಕಣೆ, ಅದಕ್ಕೆ ಬಂದಿದೀವಿ. ನಿನ್ ಬುದ್ಧಿಗ್ ಬೆಂಕಿ ಹಾಕ, ಅವನು ಸ್ವಾಮೀಜಿ ಅಲ್ವೇ ಹುಚ್ಚ ಕಣೆ. ಅವನ್ ಮಾತನ್ ಕೇಳಿ ನನ್ನ ಇಷ್ಟು ದಟ್ಟವಾದ ಕಾಡಕ್ ಕರ್ಕೊಂಡ್ ಬಂದ್ಯಲ್ಲ, ನಿನಗೇನೇ ಆಗಿರೋದು? ನನ್ ಮೇಲೆ ಯಾಕೆ ಸೇಡು? ಅದನ್ನು ಕೇಳಿದ ಚಂದ್ರಕಾಂತ ಶಾಕ್ ಆಗಿ, ಏನು, ಅವನು ಸ್ವಾಮೀಜಿ ಅಲ್ವಾ, ಮತ್ತೀಗ ಏನ್ ಮಾಡೋದೆ? ಹೆಂಗೆ ಅಂತ ನನ್ನ ಕೇಳಿದ್ರೆ ನಾನೇನ್ ಮಾಡ್ಲಿ? ಬಾ ಬೇಗ ಹೋಗೋಣ ಇಲ್ಲಿಂದ, ಈ ಕಾಡ್ನಲ್ಲಿ ಹುಲಿಗಳು ದೆವ್ವಗಳು ಇದೆಯಂತೆ ಅಂತ ಅವರಿಬ್ರು ಅಲ್ಲಿಂದ ಹೋಗ್ತಾ ಇರ್ತಾರೆ. ಆವಾಗ ಅವ್ರಿಗೆ ಒಂದು ಹೆಂಗಸು ಅಳ್ತಾ ಇರೋದು ಕೇಳಿಸುತ್ತೆ. ಅದನ್ನು ಕೇಳಿದ ಚಂದ್ರಕಾಂತ, ಸುಜಿ ಯಾರೋ ಅಳ್ತಾ ಇರೋಂಗ್ ಅನ್ನಿಸ್ತಿದ್ಯೇ ಅಂತ ಹೇಳುವಾಗ ಆಗ ಸುಜಾತ ಈ ರೀತಿ ಹೇಳ್ತಾಳೆ, ಅಯ್ಯೋ ನಾನ್ ಹೇಳ್ದೆ ಅಲ್ವೇನೆ ಇಲ್ಲಿ ದೆವ್ವಗಳಿರುತ್ತೆ ಅಂತ, ಅದೇ ಆಗಿರ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಚಂದ್ರಕಾಂತ ಸುಜಾತ ಮಾತುಗಳನ್ನ ತಲೆಗೆ ಹಾಕೊಳ್ದೆ ಹೋಗಿ ನೋಡ್ತಾಳೆ. ಆವಾಗ ಅವಳಿಗೆ ಒಬ್ಬಳು ಗರ್ಭವತಿ ಹೆಂಗಸು ಅಳ್ತಾ ಇರೋದು ಕಾಣಿಸುತ್ತೆ. ಅದನ್ನು ನೋಡಿದ ಚಂದ್ರಕಾಂತ ತಕ್ಷಣ ಆ ಹೆಂಗಸ ಹತ್ರಕ್ಕೆ ಹೋಗಿ ಈ ರೀತಿ ಕೇಳ್ತಾಳೆ, ಯಾರ್ ನೀನು, ಇಲ್ಲೇನ್ ಮಾಡ್ತಿದ್ಯಾ, ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ, ನನ್ನ ಹೆಸರು ಸೀತಾ, ನನ್ನ ನನ್ನ ಗಂಡ ಅತ್ತೆ ಇಲ್ಲ ಬಿಟ್ಟು ಹೊಟ್ಟೋದ್ರು ಅಂತ ಅಳ್ತಾ ಹೇಳ್ತಾಳೆ. ಅದನ್ನು ಕೇಳಿದ ಚಂದ್ರಕಾಂತ ಶಾಕ್ ಆಗ್ತಾಳೆ. ಪಕ್ಕದಲ್ಲಿದ್ದ ಸುಜಾತ ಈ ರೀತಿ ಹೇಳ್ತಾಳೆ, ಅವ್ರಿಗೇನಾದ್ರೂ ಹುಚ್ಚ, ನೀನು ತುಂಬ ಗರ್ಭಿಣಿ, ನಿನ್ನ ಹಿಂಗೆ ಹೇಗ್ ಬಿಟ್ಟೋಗ್ತಾರೆ? ಮೊನ್ನೆ ಸ್ಕ್ಯಾನಿಂಗ್ ಮಾಡಿದಾಗ ನನ್ನ ಹೊಟ್ಟೆಲ್ ಬೆಳಿತಿರೋದು ಹೆಣ್ಣು ಮಗು ಅಂತ ಗೊತ್ತಾಯ್ತಮ್ಮ. ನನ್ ಗಂಡನ್ಗೆ ಅತ್ತೆಗೆ ಹೆಣ್ಮಗು ಅಂದ್ರೆ ಇಷ್ಟ ಇಲ್ಲಮ್ಮ, ಅದಕ್ಕೆ ಹೆಣ್ಣು ಮಗು ಬೇಡ ಅಂತ ನನ್ನ ಅಬಾರ್ಷನ್ ಮಾಡಕ್ ಹೇಳಿದ್ರು. ಅದಕ್ಕೆ ನಾನು ಒಪ್ಕೊಳ್ದೆ ಇದ್ದಿದ್ದಕ್ಕೆ ಕೊನೆಗೆ ನನ್ನನ್ನ ನಿನ್ನಿಷ್ಟ ಹೆಂಗಾದ್ರೂ ಸಾಯಿ ಅಂತ ಈ ರೀತಿ ಕಾಡ್ನಲ್ಲಿ ಒಬ್ಬಳೆ ಬಿಟ್ಟು ಹೊಟ್ಟೋದ್ರು. ಅರೆ, ಅವ್ರ ಅಷ್ಟಕ್ಕೂ ಮನುಷ್ಯರೇನಾ? ಪಾಪ ಸೀತಕ್ಕ. ಇಲ್ ನೋಡೆ ಚಂದು, ಅವ್ರಿಗ್ ಬುದ್ಧಿ ಕಲ್ಸ್ಬೇಕು ಕಣೆ, ಅಕ್ಕ ಬಾಧೇನ ನೋಡಕ್ಕಾಗ್ತಿಲ್ಲ. ಬೇಡಮ್ಮ ಬೇಡ, ಅವ್ರ ವಿಷಯಕ್ಕೆ ತಲೆ ಹಾಕ್ಬೇಡ, ಅವರು ಮನುಷ್ಯರೇ ಅಲ್ಲ, ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ತಾರಮ್ಮ. ನೀನ್ ಸುಮ್ನಿರಕ್ಕ, ನಮ್ಮ ಅಕ್ಕಂಗೆ ಇಷ್ಟು ಅನ್ಯಾಯ ನಡೀತಿದ್ರೆ ನಾನ್ ಅವ್ರನ್ನ ಬಿಟ್ಬಿಡ್ತೀನ ಏನು? ಅವರು ಕೆಟ್ಟವರಾಗಿರ್ಬೋದು, ಆದ್ರೆ ಇಲ್ಲಿ ಚಂದು, ಚಂದ್ರಕಾಂತ, ಡಾಟರ್ ಇನ್ ಲಾ ಆಫ್ ಸೂರ್ಯಕಾಂತ ಅಂತ ಹೇಳ್ತಾಳೆ. ಅವಳ ಬ್ಯಾಗಿನಿಂದ ಮ್ಯಾಜಿಕ್ ಲ್ಯಾಂಪ್ ನ ತೆಗೆದು ಜಿನ್ನಿನ ಹೊರಗಡೆ ಕರೆದು ನಡೆದಿದ್ದೆಲ್ಲ ಚಂದ್ರಕಾಂತ ಜಿನ್ನಿ ಹತ್ರ ಹೇಳ್ತಾಳೆ. ಆಗ ಜಿನ್ನಿ ಈ ರೀತಿ ಹೇಳ್ತಾನೆ, ನೀವಿನ್ಮೇಲೆ ಎಲ್ಲಾನು ಮರ್ತೋಗಿ ನಮ್ ಚಂದಕ್ಕನ್ ಮನೇಲಿ ಹೋಗಿ ಮಲ್ಕೊಳ್ರಿ. ಸಾಯಂಕಾಲದೊಳಗೆ ನಿನ್ ಗಂಡ ಬಂದು ನಿನ್ನ ಹೊತ್ಕೊಂಡು ಮನೆ ಕರ್ಕೊಂಡು ಹೋಗ್ತಾನಮ್ಮ ಅಂತ ಹೇಳ್ತಾನೆ. ಅದನ್ನು ಕೇಳಿ ಸೀತಾ ತುಂಬಾ ಸಂತೋಷ ಪಡ್ತಾಳೆ. ಜಿನ್ನಿ ಅವನ ಮ್ಯಾಜಿಕ್ನಿಂದ ಎಲ್ಲರನ್ನು ಚಂದ್ರಕಾಂತ ಮನೆ ಕರ್ಕೊಂಡು ಹೋಗ್ತಾನೆ. ಜಿನ್ನಿ ಸೀತಾನ ಮಂಚದ ಮೇಲೆ ಮಲಗಿಸಿ ಚಂದ್ರಕಾಂತಗೆ ಬಾಕ್ಸ್ ಕೊಟ್ಟು ಈ ರೀತಿ ಹೇಳ್ತಾನೆ, ಅಕ್ಕ ನೀವಿಲ್ಲೇ ಇರ್ರಿ, ನಾನು ಹೋಗಿ ಅವ್ರ ಕಥೆ ನೋಡ್ತೀನಿ, ಅಲ್ಲೇನ್ ನಡೀತಿದ್ಯೋ ಅಂತ ನೀವು ಇಲ್ಲಿ ಈ ಮ್ಯಾಜಿಕ್ ಬಾಕ್ಸ್ ಇಂದಾನೇ ನೋಡಬಹುದು ಅಂತ ಹೇಳಿ ತಕ್ಷಣ ಸೀತಾ ಅವ್ರ ಮನೆಗೆ ಹೋಗ್ತಾನೆ. ಅಲ್ಲಿ ಸೀತಾಳ ಗಂಡ ಹಾಗೂ ಅತ್ತೆ ಇಬ್ಬರು ಟಿವಿ ನೋಡ್ಕೊಂಡು ಸ್ನಾಕ್ಸ್ ತಿಂತಾ ಇರ್ತಾರೆ. ಆವಾಗ ಆ ಜಿನಿ ಮೆತ್ತಗೆ ಟಿವಿ ಒಳಗಡೆ ಹೋಗ್ತಾನೆ. ಆಗ ಟಿವಿಯಲ್ಲಿ ನಡೀತಿದ್ದ ಪ್ರೋಗ್ರಾಮ್ ನಿಂತೋಗುತ್ತೆ.
ಅದನ್ನ ನೋಡಿ ಇಬ್ರು ಶಾಕ್ ಆಗ್ತಾರೆ. ಭೂಮಿ ಅಲ್ಗಾಡೋಕ್ ಶುರು ಆಗುತ್ತೆ. ಅದನ್ನ ನೋಡಿ ಅವರಿಬ್ರು ಭಯದಲ್ಲಿ ನಡುತ್ತಾ ಇರ್ತಾರೆ. ಆವಾಗ ಆ ಟಿವಿ ಒಳಗಿಂದ ಜೀನಿ ಈ ರೀತಿ ಹೇಳ್ತಾನೆ, ಒಂದಾನೊಂದು ಕಾಲದಲ್ಲಿ ಸೀತಾ ಅನ್ನೋ ಒಂದು ಹುಡುಗಿ ಇದ್ಲು, ಅವಳು ಗರ್ಭವತಿ, ಅವಳು ಹೊಟ್ಟೆಲ್ ಇರೋದು ಹೆಣ್ಣು ಹುಡುಗಿ ಅಂತ ಗೊತ್ತಾಗಿ ಅಬಾರ್ಷನ್ ಮಾಡಿಸ್ಕೊಳಕ್ ಹೇಳಿದ್ರು ಅವಳ ಗಂಡ ಮತ್ತೆ ಅವ್ರ ಅತ್ತೆ. ಆದ್ರೆ ಅದಕ್ಕೆ ಅವಳು ಒಪ್ಕೊಳ್ದೆ ಇದ್ದಿದ್ರಿಂದ ಅವಳನ್ನ ದಟ್ಟವಾದ ಕಾಡಿನಲ್ಲಿ ಒಬ್ಬಳನ್ನ ಬಿಟ್ಬಿಟ್ಟು ಬಂದ್ಬಿಟ್ರು. ದಯಾ ದಾಕ್ಷಿಣ್ಯ ಇಲ್ದಿರೋ ಅಂತ ಮನುಷ್ಯರನ್ನ ಏನ್ ಮಾಡ್ಬೇಕು, ಸಾಯಿಸ್ಬೇಕು ಅಂತ ಜೋರಾಗಿ ನಗ್ತಾನೆ. ಅದನ್ನು ಕೇಳಿ ಅವರಿಬ್ರು, ಅಮ್ಮ ಇವನು ನಮ್ ಬಗ್ಗೆನೆ ಹೇಳ್ತಿದ್ದಾನೆ. ಏ ಹೌದು ಕಣು, ಬಾರ ಓಡೋಗಣ ಅಂತ ಓಡೋಗ್ತಾ ಇರ್ತಾರೆ. ಆ ರೀತಿ ಓಡಿ ಓಡಿ ಕಾಲು ಸ್ಲಿಪ್ ಆಗಿ ಇಬ್ರು ಬೇರೆ ಬೇರೆ ಹಳ್ಳದಲ್ಲಿ ಬಿದ್ದೋಗ್ತಾರೆ. ಆಗ ಅವರಿಬ್ಬರ ಮೇಲೆ ಮಣ್ಣು ಬೀಳ್ತಾ ಇರುತ್ತೆ. ಆಗ ಜಿನಿ ಅವರು ನೋಡಿ ಈ ರೀತಿ ಹೇಳ್ತಾನೆ, ನಿಮ್ ಗುಂಡಿಲಿ ನೀವೇ ಬಿದ್ಬಿಟ್ರಿ, ಈ ಗುಂಡಿಲೇ ನಿಮ್ಮನ್ನ ಹೂತಾಕಿ ನಿಮ್ಮನ್ನ ಸಜೀವ ಸಮಾಧಿ ಮಾಡ್ತೀನಿ ಅಂತ ಮಣ್ಣನ್ನ ಹಾಕ್ತಾ ಇರ್ತಾನೆ. ಅವರು ಹೊರಗಡೆ ಬರೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಆವಾಗ ಅವರಿಬ್ಬರಿಗೆ ಕೈಗೊಂದು ಹಗ್ಗ ಸಿಗುತ್ತೆ. ಆ ಹಗ್ಗನ ಇಟ್ಕೊಂಡು ಹೊರಗಡೆ ಬರ್ತಾರೆ. ಅವರು ಹೊರಗಡೆ ಬಂದು ನೋಡಿದಾಗ ಅವ್ರ ಕೈಯಲ್ಲಿದ್ದು ನೇಣ ಹಾಕೊಳ್ಳೋ ಹಗ್ಗ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅದನ್ನ ನೋಡಿ ಅವರು ವಿಪರೀತ ನಡುಕ್ತಾ ಇರ್ತಾರೆ. ಆವಾಗ ಜೀನಿ ಅವ್ರ ಹತ್ರ ಈ ರೀತಿ ಹೇಳ್ತಾನೆ, ಹೆಣ್ಣು ಮಗುನ ಹೊಟ್ಟೆಲೆ ಸಾಯಿಸ್ಬೇಕು ಅಂತ ಅನ್ಕೊಂಡಿರೋ ಎಲ್ರನ್ನ ನೇಣ ಹಾಕಿ ಸಾಯಿಸ್ಬೇಕು, ಅದನ್ನ ನಿಮ್ಮಿಂದನೇ ಶುರು ಮಾಡ್ತೀನಿ ಅಂತ ಹೇಳಿ ಅವನ ಮ್ಯಾಜಿಕ್ನಿಂದ ಅವರಿಬ್ಬರನ್ನು ಗಾಳಿಯಲ್ಲಿ ತೇಲಿಸ್ತಾನೆ. ಅದರಿಂದ ಅವರಿಬ್ರು ಭಯ ಬಿದ್ದು ಈ ರೀತಿ ಹೇಳ್ತಾರೆ, ಅಯ್ಯ ಅಯ್ಯ ನಮ್ಮನ್ನ ಕ್ಷಮಿಸ್ಬಿಡಿ, ಇನ್ಯಾವತ್ತು ಈ ರೀತಿ ಮಾಡೋದಿಲ್ಲ, ನನ್ನ ಮೊಮ್ಮಗಳನ್ನ ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊಳ್ತೀವಿ, ನಮ್ಮನ್ನ ಬಿಟ್ಬಿಡಿ ಮಹಾಪ್ರಭು. ಸ್ವಾಮಿ ನನಗೆ ಬುದ್ಧಿ ಬಂತು, ಸ್ವಾಮಿ ನನ್ನನ್ನ ಕ್ಷಮಿಸ್ಬಿಡಿ, ಇನ್ಯಾವತ್ತು ನನ್ನ ಹೆಂಡತಿಗೆ ಕಷ್ಟ ಕೊಡಲ್ಲ, ಅವಳು ನನ್ನ ಕಣ್ಣು ರೆಪ್ಪೆ ಹಾಕಿ ನೋಡ್ಕೋತೀನಿ, ಈಗ್ಲೇ ಕಾಡ್ಗೆ ಹೋಗಿ ನನ್ನ ಹೆಂಡತಿನ ವಾಪಸ್ ಕರ್ಕೊಂಬರ್ತೀನಿ, ನನಗೆ ಕ್ಷಮಿಸ್ಬಿಡಿ. ಇನ್ನೊಂದ್ಸಾರಿ ಆ ಮಹಾತಾಯಿಗೆ ಕಷ್ಟ ಬಂತು ಅಂತ ಗೊತ್ತಾದ್ರೆ ನಿಮ್ಮನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ಭೂಮಿ ಮೇಲೆ ನರಕ ತೋರಿಸ್ತೀನಿ, ಅರ್ಥ ಆಯ್ತಾ ಅಂತ ಹೇಳ್ತಾನೆ. ಆವಾಗ ಅವರಿಬ್ರು ಭಯ ಬಿದ್ದು ಹೌದು ಅಂತ ತಲೆ ಆಡಿಸ್ತಾ ಹೇಳ್ತಾರೆ. ಆವಾಗ ಜೀನಿ ಸೀತಾ ಗಂಡನ ಹತ್ರ ಈ ರೀತಿ ಹೇಳ್ತಾನೆ, ನೀನ್ ಹೋಗಿ ಸೀತಕ್ಕನ್ನ ಮನೆ ಕರ್ಕೊಂಡ್ ಬಾ ಹೋಗು, ಆ ತಾಯಿ ಕಾಡಲ್ಲಿಲ್ಲ, ನಮ್ಮ ಅಕ್ಕ ಚಂದ್ರಕಾಂತನ್ ಮನೇಲಿದ್ದಾಳೆ, ಜಾಗ್ರತೆಯಿಂದ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಸೀತನ ಗಂಡ ತಕ್ಷಣ ಓಡ್ತಾ ಚಂದ್ರಕಾಂತ ಮನೆಗೆ ಹೋಗ್ತಾನೆ. ಅಲ್ಲಿಂದ ಅವನ ಹೆಂಡತಿನ ಅವನ ಕೈಯಲ್ಲೇ ಹೊತ್ಕೊಂಡು ಮನೆವರೆಗೂ ಕರ್ಕೊಂಡ್ಬರ್ತಾನೆ. ಅದನ್ನು ನೋಡಿದ ಸೀತಾ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಸೀತಾ ಹ್ಯಾಪಿಯಾಗಿರೋದನ್ನ ನೋಡಿ ಚಂದ್ರಕಾಂತ, ಸುಜಾತ, ಜೀನಿ ಮೂರು ಜನ ಹ್ಯಾಪಿ ಆಗ್ತಾರೆ. ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ, ದುರಾಸೆ ಸೊಸೆ ಹಾಗೂ ಅಲ್ಲಾವುದ್ದೀನ್ ಭೂತ. ಒಂದು ದಿನ ಚಂದ್ರಕಾಂತ ಅವರ ಹೊಲದಲ್ಲಿ ಏನು ಕೆಲಸ ಮಾಡ್ತಿದ್ದಾಗ ಇದ್ದಕ್ಕಿದ್ದಂಗೆ ಆರೆಗೆ ಜೋರಾಗಿ ಏನು ತಾಕದಂಗಾಯ್ತು. ಅಯ್ಯೋ ಇದೇನಿದು, ಮೆತ್ತಗಿರೋ ಮಣ್ಣಿನಲ್ಲಿ ಏನೋ ಜೋರಾಗಿ ತಾಕ್ತಿದೆ ಅಂತ ಹೇಳಿ ಇನ್ನೊಂದ್ಸಲ ಆಗದ್ಲು. ಮತ್ತೆ ಠಂಗ್ ಅಂತ ಶಬ್ದ ಕೇಳಿಸ್ತು. ಅಯ್ಯೋ ಇದೇನಪ್ಪ, ಏನಾದ್ರೂ ನಿಧಿ ಬಿಂದಿಗೆ ತಾಕ್ಬಿಡ್ತಾ ಏನೋ ಅಂತ ಅಲ್ಲಿ ಆಗದ್ಲು. ಆಗ ಅಲ್ಲಿ ಚಂದ್ರಕಾಂತಾಳಿಗೆ ಒಂದು ಹಳೆ ದೀಪ ಕಾಣಿಸ್ಕೊಳ್ತು. ಆ ಇದೇನಪ್ಪ, ನಿಧಿ ಬಿಂದಿಗೆನೋ ಬಂಗಾರನೋ ಸಿಗುತ್ತೆ ಅಂತ ನೋಡಿದ್ರೆ ಈ ರೀತಿ ಹಳೆ ದೀಪ ಸಿಕ್ಕಿದ್ಯಲ್ಲ, ಇದ್ರಿಂದ ನನಗೇನ್ ಲಾಭ ಬಿಡು ಅಂತ ಹೇಳ್ಕೊಂಡು ಆ ದೀಪನ ಹಿಂದ್ಗಡೆ ಬಿಸಾಕಿದ್ಲು. ಮತ್ತೆ ಅವಳ ಕೆಲ್ಸನ ಅವಳು ಮುಂದುವರೆಸ್ಕೊಂಡು ಹೋಗ್ತಾ ಇದ್ಲು. ಸ್ವಲ್ಪ ಮುಂದೆ ಹೋದ ನಂತರ ಅಲ್ಲಿ ಚಂದ್ರಕಾಂತಾಳಿಗೆ ಅದೇ ದೀಪ ಕಾಣಿಸ್ಕೊಳ್ತು. ಈ ದೀಪ ಇಲ್ಲಿಗೆ ಹೇಗ್ ಬಂತು ಅಂತ ಅನ್ಕೊಂಡು ಆಶ್ಚರ್ಯದಿಂದ ಆ ದೀಪನ ಕೈಗೆ ತಗೊಂಡ್ಲು. ಆ ದೀಪದ ಕೆಳಗೆ ಚಂದ್ರಕಾಂತಾಳಿಗೆ ಒಂದು ಚಿಕ್ಕ ಚಿನ್ನದ ನಾಣ್ಯ ಸಿಕ್ಕಿತು. ಇವತ್ತು ಬೆಳಗ್ ಬೆಳಗ್ಗೆನೆ ಇದ್ದು ನನ್ ಮುಖನ ನಾನೇ ನೋಡ್ಕೊಂಡೆ ಅನ್ಸುತ್ತೆ, ಅದಕ್ಕೆ ಇವತ್ತು ಹೊಲದಲ್ಲಿ ಚಿನ್ನದ ನಾಣ್ಯ ಸಿಕ್ತು ಅಂತ ಅನ್ಕೊಂಡು ತುಂಬಾ ಸಂತೋಷ ಪಟ್ಲು. ಹೌದು ಇದು ಮ್ಯಾಜಿಕ್ ಲ್ಯಾಂಪ್ ಅಲ್ಲ ತಾನೇ, ಇದನ್ನ ಹಿಂದೆ ಬಿಸಾಕಿದ್ರು ಮತ್ತೆ ನನ್ ಮುಂದೆನೆ ಬಂದಿದೆ, ಚಿನ್ನ ಸಿಕ್ಕದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ, ತಕ್ಷಣನೇ ಚಿನ್ನ ಸಿಕ್ಬಿಡ್ತು. ಹಾಗಿದ್ರೆ ಇದೀಪ ಏನ್ ಕೇಳಿದ್ರು ಅದ್ ಕೊಡುತ್ತಾ ನೋಡೋಣ.
ಅಂತ ಅನ್ಕೊಂಡು ಹಾ ಏನ್ ಕೇಳಣಪ್ಪ ಹಾ ಈಗ ನಂಗೆ ತುಂಬಾ ಹೊಟ್ಟೆ ಹಸಿತಿದೆ ನಂಗೆ ಇವಾಗ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ನಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಆ ದೀಪಕ್ಕೆ ಕೇಳಿಸೋ ತರ ಹೇಳಿದ್ಲು ತಕ್ಷಣವೇ ಚಂದ್ರಕಾಂತಾಳ ಮುಂದೆ ಬಿಸಿ ಬಿಸಿಯಾದ ಭೋಜನ ಬಂದಿತು ಆ ಭೋಜನನ ತಿಂದ್ಮೇಲೆ ಚಂದ್ರಕಾಂತ ಆ ದೀಪನೇ ನೋಡ್ಕೊಂಡು ಹೇಳಿದ್ಲು ಇದೇನು ಮ್ಯಾಜಿಕ್ ದೀಪ ಅನ್ಸುತ್ತೆ ಇಷ್ಟು ದಿನ ನಮ್ಮ ಅತ್ತೆ ಹತ್ರ ಇರೋ ಮ್ಯಾಜಿಕ್ ವಸ್ತುಗಳನ್ನೇ ಬಳಸ್ತಿದ್ದೆ ಇವಾಗ ಈ ಮ್ಯಾಜಿಕ್ ದೀಪ ನನ್ನ ಹತ್ರ ಇದ್ರೆ ನಾನು ತುಂಬಾ ಮ್ಯಾಜಿಕ್ ಮಾಡಬಹುದು ಅಂತ ಹೇಳ್ಕೊಂಡು ಆ ದೀಪನ ಕೈಗೆ ತಗೊಳಕ್ ಹೋದಾಗ ಆ ದೀಪ ಅಲುಗಾಡಕ್ ಶುರು ಮಾಡ್ತು ಅದನ್ನು ನೋಡಿದ ಚಂದ್ರಕಾಂತ ಆಶ್ಚರ್ಯಪಟ್ಟು ಇದೇನಿದು ಈ ದೀಪ ಡ್ಯಾನ್ಸ್ ಕೂಡ ಮಾಡ್ತಿದೆ ಇದ್ರಲ್ಲಿ ಏನೋ ಇದೆ ಅನ್ಸುತ್ತೆ ಅಂತ ಆ ದೀಪದೊಳಗೆ ನೋಡಿದ್ಲು ಅದ್ರೊಳಗಿಂದ ಚಂದ್ರಕಾಂತಾಳಿಗೆ ಒಂದು ಕಂಠ ಕೇಳಿಸ್ತು ಅರೆ ಅಕ್ಕ ನೀನು ಇದ್ರೊಳಗ ಹೋಗಿ ನನ್ನ ಹೊರಗ್ ತೆಗಿ ಅವಾಗ ನಿನ್ಗೆ ಬೇಕಾದ ಕೆಲ್ಸ ಎಲ್ಲ ಮಾಡ್ತೀನಿ ಸರಿನಾ ಅಂತ ಹೇಳ್ದ ಅದನ್ ಕೇಳಿದ ಚಂದ್ರಕಾಂತ ಇದೇನು ಮ್ಯಾಜಿಕ್ ತರ ಇದೆ ಇದ್ರಿಂದ ಬಂಗಾರ ತಂದ್ಕೊಳ್ಳೋದು ಊಟ ತಂದ್ಕೊಳ್ಳೋದೆಲ್ಲ ಸರಿ ಹೋಗಲ್ಲ ಇಷ್ಟು ದಿನ ಅವರ ಮ್ಯಾಜಿಕ್ ಇಂದ ನನಗ ಅಷ್ಟೊಂದ್ ಕಷ್ಟ ಕೊಟ್ಟಿದ್ ನಮ್ಮ ಅತ್ತೆ ಮೇಲೆ ರಿವೆಂಜ್ ತಗೊಳ್ಬೇಕು ಇಲ್ನೋಡಿ ಅತ್ತೆ ಬರ್ತೀನಿ ನೀರಿ ಅಂತ ಆ ದೀಪನ ಉಜ್ಜಿದ್ಲು ಆವಾಗ ಆ ದೀಪದೊಳಗಡೆಯಿಂದ ಒಂದು ಭೂತ ಬಂತು ಅದನ್ನು ನೋಡಿದ ಚಂದ್ರಕಾಂತ ಆಶ್ಚರ್ಯಪಟ್ಲು ಅವನನ್ನು ಬಿಡಿಸಿದ ಚಂದ್ರಕಾಂತಾಳನ್ನು ನೋಡಿ ಭೂತ ಹೇಳ್ತು ತುಂಬಾ ಥ್ಯಾಂಕ್ಸ್ ಅಕ್ಕ ಇದು ಇದ್ರೊಳಗಿದ್ದು ಇದ್ದು ತುಂಬಾ ಬಾಡಿ ಪೇನ್ ಅಕ್ಕ ನನ್ಗೆ ಸ್ವಲ್ಪ ಏನು ಅನ್ಕೊಳ್ದೆ ನನಗ್ ಸ್ವಲ್ಪ ಬಾಡಿ ಮಸಾಜ್ ಮಾಡಕ್ಕ ಪ್ಲೀಸ್ ಹೇಳುದ್ನಲ್ಲ ನಾನ್ ನಿನ್ಗೆ ಏನ್ ಬೇಕೋ ಎಲ್ಲ ಮಾಡ್ಕೊಡ್ತೀನಿ ಪ್ಲೀಸ್ ಅಕ್ಕ ಪ್ರಾಮಿಸ್ ಅಂತ ಹೇಳ್ತು ಅದನ್ನು ಕೇಳಿದ ಚಂದ್ರಕಾಂತ ಇಲ್ಲೋಡು ನಾನು ನಿನ್ನ ಈ ದೀಪದಿಂದ ಹೊರಗಡೆ ತೆಗ್ದಿದ್ದು ನಿನಗ್ ಸೇವೆ ಮಾಡೋದಕ್ಕಲ್ಲ ಅರ್ಥ ಆಯ್ತಾ ನೀನು ನಮ್ಮತ್ತೆಗೆ ನಿನ್ ಮ್ಯಾಜಿಕ್ ಇಂದ ತುಂಬಾ ಕಷ್ಟ ಕೊಡ್ಬೇಕು ಆಯ್ತಾ ಅಂತ ಹೇಳಿದ್ಲು ಅದನ್ ಕೇಳ್ದ ಜಿನಿ ಅರೆ ಮಾಡಣ ಬಿಡಕ್ಕ ಇದೆಲ್ಲ ಒಂದ್ ಕೆಲ್ಸನ ನಾನ್ ಹೀಗ್ ಚಿಟ್ಕೆ ಹೊಡೆದ್ರೆ ನಿಮ್ಮತ್ತೆ ಹಾಗ್ ಬರ್ಬೇಕು ಆ ತರ ಮಾಡ್ತೀನಿ ಅದಕ್ಕೂ ಮುಂಚೆ ನನಗ್ ಸ್ವಲ್ಪ ತಲೆ ನೋತಿದೆ ಸ್ವಲ್ಪ ಎಡ್ ಮಸಾಜ್ ಮಾಡೆ ಅಂತ ಕೇಳ್ದಾಗ ಸರಿ ಅಂತ ಹೇಳಿ ಬೇರೆ ದಾರಿನೇ ಇಲ್ದೆ ಚಂದ್ರಕಾಂತ ಆ ಭೂತದ ತಲೆನ ಒತ್ತಿದ್ಲು ಆಹಾ ಆಹಾ ಅಕ್ಕ ನಾನು ನನ್ಗಿಷ್ಟಿನ ಮ್ಯಾಜಿಕ್ ಗೊತ್ತು ಅಂತ ತಿಳ್ಕೊಂಡಿದ್ದೆ ಆದ್ರೆ ನಿನ್ ಕೈಯಲ್ಲೇ ಇನ್ನ ಜಾಸ್ತಿ ಮ್ಯಾಜಿಕ್ ಇದೆಯಕ್ಕ ಆಹಾ ಅದೇ ಕೈಯಾರೆ ನನ್ ಕೈನು ಕೂಡ ಸ್ವಲ್ಪ ಹೊತ್ತಕ್ಕ ಪ್ಲೀಸ್ ಅಂತ ಕೈಯನ್ನ ಚಾಚ್ತು ಕೈಯನ್ನ ಒತ್ತದೆ ಕೋಪದಿಂದ ನೋಡ್ತಿದ್ದ ಚಂದ್ರಕಾಂತಾಳಿಗೆ ಅರೆ ಅಕ್ಕ ಇದೊಂದು ಕೆಲ್ಸ ಮಾಡು ಅಕ್ಕ ನಿಮ್ ಅತ್ತೆ ಸಂಗತಿನ ನಾನ್ ನೋಡ್ಕೊಂತೀನಿ ನಿಮ್ ಅತ್ತೆನ ಈ ದೀಪದೊಳಗ ಹಾಕಿ ಅದನ್ನ ಭೂಮಿಯೊಳಗ್ ಮುಚ್ಚೋದು ನನ್ ಕೆಲ್ಸ ಏನಂತ್ಯ ಓಕೆನಾ ಅಂತ ಹೇಳಿ ಕೈಯನ್ನ ಚಾಚ್ತು ಪಾಪ ಚಂದ್ರಕಾಂತ ಬೇರೆ ಏನು ಮಾಡಕ್ಕಾಗ್ದೆ ಆ ಭೂತಕ್ಕೆ ಎಲ್ಲಾ ಸೇವೆನು ಮಾಡಿದ್ಲು ಸ್ವಲ್ಪ ಹೊತ್ತಿಗೆ ಆ ಭೂತ ಅಕ್ಕ ತುಂಬಾ ಹಸಿವಾಗ್ತಿದೆ ಅಕ್ಕ ಅಂತ ಹೇಳ್ತು ಇಲ್ ನೋಡಿಲ್ಲಿ ನಾನ್ ನಿನ್ ಕಣ್ಣಿಗೆ ಹೇಗ್ ಕಾಣಿಸ್ತಿದೀನಿ ಅಂತ ಹೇಳಿದ್ಲು ಅರೆ ನಿನ್ಗೇನ್ ಕಮ್ಮಿ ಅಕ್ಕ ನೀನು ನಮ್ ಲೋಕದಲ್ಲಿರೋ ಮಿಸ್ ಯೂನಿವರ್ಸ್ ತರ ಕಾಣಿಸ್ತಿದ್ಯಾ ಅಕ್ಕ ತುಂಬಾ ಸುಂದರವಾಗಿದ್ಯಾ ಅದನ್ನ ಕೇಳಿಸ್ಕೊಂಡು ಚಂದ್ರಕಾಂತ ಗೊಂದಲದಿಂದ ಇಲ್ ನೋಡು ನೀನ್ ನನಗ್ ಸಹಾಯ ಮಾಡ್ತೀಯ ಅಂತ ನಾನ್ ಆಚೆ ತೆಗೆದೆ ನೀನ್ ಈ ರೀತಿ ನನಗ್ ಕಷ್ಟ ಕೊಟ್ರೆ ಆಮೇಲೆ ನೋಡು ಅಂತ ಹೇಳಿದ್ಲು ಕೋಪದಿಂದ ಅರೆ ಚಿಲ್ ಅಕ್ಕ ಚಿಲ್ ಯಾಕ ಅಷ್ಟೊಂದ್ ಹತ್ರ ಪಡ್ತೀಯ ಇವಾಗ ತಾನೆ ಮಧ್ಯಾಹ್ನ ನಾವು ಮನೆಗೋಗಿ ಹಾಯಾಗ ಊಟ ಮಾಡಿ ಆರಾಮಾಗ್ ಮಲ್ಕೊಳ್ಳೋಣ ನಿದ್ದೆ ಮುಗ್ದಾದ್ಮೇಲೆ ನಿಮ್ ಅತ್ತೆ ಸಂಗತಿನ ನೋಡ್ಕೊಳ್ಳೋಣ ಬಿಡು ಹೇಳ್ತು ಸರಿ ಅಂತ ಚಂದ್ರಕಾಂತ ಆ ಭೂತಾನ ಮನೆ ಕರ್ಕೊಂಡು ಹೋಗಕ್ಕೆ ತಯಾರಾದ್ಲು ಮನೆಯಲ್ಲಿ ಯಾರು ಇಲ್ಲ ಅಂತ ತಿಳಿದ ಚಂದ್ರಕಾಂತ ಆ ಭೂತಕ್ಕೆ ಅನ್ನನ ಸಿದ್ಧ ಮಾಡಿದ್ಲು ಆದ್ರೆ ಚಂದ್ರಕಾಂತ ಎಷ್ಟು ಬಡಿಸಿದ್ರು ಆ ಭೂತ ಒಂದೇ ತುತ್ತಲ್ಲಿ ಅಷ್ಟನ್ನು ತಿನ್ಬಿಡ್ತು ದೆವ್ವದ ಹಸಿವಂದ್ರೆ ಇದೇ ಇರ್ಬೇಕನ್ಸುತ್ತೆ ಮೂಟೆ ಮೂಟೆ ಗಟ್ಲೆ ಅಕ್ಕಿ ಖಾಲಿ ಆಗ್ತಿದೆ ಕೆಜಿ ಕೆಜಿ ಗಟ್ಲೆ ಚಿಕನು ಖಾಲಿ ಆಗ್ತಿದೆ ಹಾ ಇವಾಗ ನಮ್ಮ ಅತ್ತೆ ಏನಾದ್ರು ಇಲ್ಲಿ ಬಂದ್ರೆ ಏನ್ ಹೇಳ್ಬೇಕು ಏನು ಅಂತ ಅನ್ಕೊಂಡು ಆ ಭೂತಕ್ಕೆ ಅನ್ನನ ಬಡಿಸ್ತಿದ್ಲು ಇಲ್ ನೋಡು ಇದೇ ಕೊನೆ ನಮ್ಮ ಮನೇಲಿ ಇನ್ ಫುಡ್ ಪೂರ್ತಿ ಖಾಲಿ ಇನ್ ನನ್ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ಲು ಅದನ್ನು ಕೇಳಿದ ಭೂತ ಮುಖನ ಸಪ್ಪಗಿಟ್ಕೊಂಡು ಅರೆ ಅಕ್ಕ ಅಷ್ಟೇನಾ ಅಕ್ಕ ತಮ್ಮನ್ನ ಹೀಗೆ ಹರೆ ಹೊಟ್ಟೆಲ್ ಬಿಡ್ತೀಯ ಅಕ್ಕ ಅಂತ ಅತ್ಕೊಂಡೆ ಮಾತಾಡ್ತು
ಇಲ್ ನೋಡು, ನೀನ ಕಿರ್ಚಿದ್ರು ಹತ್ರ ನನ್ ಕೈಯಲ್ಲ ಆಗಲ್ಲ. ನಾ ಒಂದ್ ವರ್ಷವಿಡೀ ಕುತ್ಕೊಂಡ್ ತಿನ್ನೋ ಊಟನ ಒಂದೇ ಸಲಕ್ ಖಾಲಿ ಮಾಡ್ತಿದ್ಯಾ? ನೀನಿನ್ನ ಬಂದ್ ಕೆಲ್ಸ ನೋಡಿದ್ರೆ ಮಾತ್ರ ಏನಾದ್ರೂ ಬಡ್ಸೋದಕ್ಕಾಗತ್ತೆ, ಇಲ್ಲ ಅಂದ್ರೆ ನಿನ್ ಇಷ್ಟ ಅಂತ ಹೇಳಿದ್ಲು. ಅದನ್ನು ಕೇಳಿದ ಭೂತ, ಸರಿ ಅಕ್ಕ ಹಾಗೆ ಮಾಡೋಣ ಬಿಡು, ಅಷ್ಟಕ್ಕೂ ನನ್ ಕೈ ಚಾಲಕಿ ತೋರಿಸ್ಬೇಕಾಗಿರೋ ನಿಮ್ ಮತ್ತೆ ಎಲ್ಲಿದ್ದಾರೆ ಅಂತ ಕೇಳ್ತು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಕೇಳಿಸ್ತು. ಅದನ್ನು ಕೇಳಿದ ಚಂದ್ರಕಾಂತ, ಇದ ಬಂದ್ರು ಅನ್ಸುತ್ತೆ ನಮ್ಮತ್ತೆ. ನಾನೋಗಿ ಬಾಗಿಲ್ ತೆಗಿತೀನಿ, ನೀನ್ ಇಲ್ಲೇ ಬಚ್ಚಿಟ್ಕೊಂಡಿರು. ನಮ್ಮತ್ತೆ ಬಂದ್ ಕೂಡ್ಲೇ ಅವ್ರಿಗ್ ಭಯ ತೋರಿಸಿ ದೀಪದೊಳಗ್ ಬಂದಿಸ್ಬಿಡು, ಮಿಕ್ಕಿದ್ದು ನಾನ್ ನೋಡ್ಕೊಂತೀನಿ ಅಂತ ತುಂಬಾ ಸಂತೋಷದಿಂದ ಹೋಗಿ ಬಾಗಿಲ್ನ ತೆಗೆದ್ಲು. ಏನೇ ಬಾಗಿಲ್ ತೆಗಿಯಕ್ಕೆ ಇಷ್ಟೊತ್ತಾ? ಸರಿ ಬಿಡು, ನನ್ಗ್ ತುಂಬಾ ಹೊಟ್ಟೆ ಹಸಿತಿದೆ, ಅನ್ನ ಬಡ್ಸು ಅಂತ ಹೇಳಿದ್ರು. ಅತ್ತೆ ಅದು ಅದು ಮನೇಲಿದ್ದ ಎಲ್ಲ ಅಕ್ಕಿನೂ ಖಾಲಿ ಆಗೋಯ್ತು ಅಂತ ಹೇಳಿದ್ಲು. ಅದನ್ನ ಕೇಳಿಸ್ಕೊಂಡ ಸೂರ್ಯಕಾಂತ, ಅಷ್ಟು ಅಕ್ಕಿ ಮೂಟೆ ಎಲ್ಲೇ ಖಾಲಿ ಆಗುತ್ತೆ? ನಿನ್ನೆ ತಾನೇ 10 ಮೂಟೆ ಬಂತು. ಅಷ್ಟು ಮೂಟೆ ಅಕ್ಕಿನ ತಿನ್ನೋಕೆ ನಿನ್ಗೇನ್ ದೆವ್ವ ಇಟ್ಕೊಂಡಿದ್ಯಾ, ಅಥವಾ ಮನೇಲಿ ಏನಾದ್ರು ದೆವ್ವ ಇದ್ಯಾ ಅಂತ ಹೇಳ್ತಾ ಒಳಗಡೆ ಹೋಗ್ತಿದ್ರು. ಅತ್ತೆ ಅವರು ಆತರ ಹೋಗ್ತಿರೋದನ್ನ ನೋಡಿ ತುಂಬಾ ಸಂತೋಷ ಪಟ್ಲು ಚಂದ್ರಕಾಂತ. ಸೂರ್ಯಕಾಂತ ಒಳಗ್ ಬರ್ತಾ ಇದ್ದಾಗೆ ಒಂದೇ ಸತಿಗೆ ಆ ಭೂತ ಸೂರ್ಯಕಾಂತ ಮುಂದೆ ಬಂದು ಭಯ ಪಡಿಸಿ ಕಿರ್ಚ್ಬೇಕಂತ ನೋಡ್ತು. ಆದ್ರೆ ಸೂರ್ಯಕಾಂತನು ನೋಡಿ ಗಡಗಡ ಅಂತ ನಡ್ಕೊಂಡು ಬಾಗ್ಲಿಂದ್ಗಡೆ ಹೋಗಿ ಬಚ್ಚಿಟ್ಕೊಳ್ತು. ಸೂರ್ಯಕಾಂತ ಬಾಗಲ್ನ ತೆಗಿಯಕ್ ಹೋದಾಗ ತಕ್ಷಣವೇ ಆ ಭೂತ ಆ ದೀಪದೊಳಗೆ ಹೋಗಿ ಬಚ್ಚಿಟ್ಕೊಳ್ತು. ಅತ್ತೆ ಅವರು ಆ ದೀಪದೊಳಗೆ ಬಂದಿ ಆಗಿದ್ದಾರೆ ಅಂತ ಅನ್ಕೊಂಡು ಸಂತೋಷದಿಂದ ಚಂದ್ರಕಾಂತ ಬಂದ್ಲು. ಅಲ್ಲಿ ಸೂರ್ಯಕಾಂತ ಹಾಯಾಗಿ ನೀರ್ ಕುಡಿತಾ ಇದ್ರು. ಅಯ್ಯೋ ಇದೇನಿದು, ಅತ್ತೆ ಚೆನ್ನಾಗಿದ್ದಾರೆ, ಈ ಭೂತಾಗೇನಾಯ್ತು? ಮಸ್ತಾಗ್ ಮಸಾಜ್ ಮಾಡ್ಕೊಂಡು ಗಡತ್ತಾಗ್ ತಿನ್ಬಿಟ್ಟು ಇವಾಗ ಎಲ್ಲೋಗ್ ಬಿದ್ದಾಯ್ತೋ ಅನ್ಕೊಂಡು ಆ ದೀಪದೊಳಗೆ ನೋಡಿದ್ಲು. ಅದ್ರೊಳಗೆ ಗಡಗಡ ಅಂತ ನಡುಕ್ತಾ ಇರೋ ಆ ಭೂತ ಕಾಣಿಸ್ತು. ಅರೆ ಯಾಕಂಗ್ ನಡಕ್ತಿದ್ಯಾ, ಚಳಿಗಿಳಿ ಆಗ್ತಿದ್ಯಾ ಏನು ಅಂತ ಕೇಳಿದ್ಲು. ಅರೆ ಅಕ್ಕ, ಅವ್ರೇ ನಿಮ್ ಅತ್ತೆ ಅಂತ ಗೊತ್ತಿಲ್ದಿರೆ ನಾನ್ ಈ ಡೀಲ್ ಒಪ್ಕೊಂಡೆ? ಈ ಅಮ್ಮ ಈ ಊರಲ್ಲಿದ್ದಾಳೆ ಅಂತ ಗೊತ್ತಿದ್ರೆ ನಾನ್ ಹೊರಗಡೆನೆ ಬರ್ತಿರ್ಲಿಲ್ಲ ಗೊತ್ತಾ? ನನ್ನ ಬಿಟ್ಬಿಡು ಅಕ್ಕ ಅಂತ ಭಯ ಪಡ್ತಿತ್ತು. ಭೂತ ಆಗಿದ್ದು ಇಷ್ಟೊಂದ್ ಎದುರ್ತಾರ? ಅದೇ ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಆಗ ತೋರಿಸ್ತಿದ್ದೆ ಅಂತ ಹೇಳ್ದಾಗ, ಅಕ್ಕ ನಾನ್ ಈ ಪರಿಸ್ಥಿತಿಗ್ ಬರೋದಕ್ ಕಾರಣ ನಿಮ್ ಅತ್ತೆ ಅವರೇ ಗೊತ್ತಾ? ಆ ಎಮ್ಮಂಗ್ ಎದುರ್ಕೊಂಡೆ ನಾನ್ ಇದ್ರೊಳಗ್ ಬಚ್ಚಿಟ್ಕೊಂಡಿದ್ದೆ ಗೊತ್ತಾ? ಸತ್ ಮೇಲೆ ಯಾರ ಮುಖ ನೋಡ್ಬಾರ್ದು ಅವ್ರ ಮುಖನೇ ತೋರಿಸ್ದಲ್ಲ ಅಕ್ಕ. ಏನಕ್ಕ ನೀನು, ನನ್ನಿಂದ ಆಗಲ್ಲ, ಖಂಡಿತ ಆಗಲ್ಲ ಅಂತ ಹೇಳಿದ್ಲು. ಇಷ್ಟು ದಿನ ನಮ್ಮ ಅತ್ತೆ ಪವರ್ನ ಏನೋ ಅನ್ಕೊಂಡಿದ್ದೆ. ಈ ಅಮ್ಮ ಅಂದ್ರೆ ನನಗ್ ಮಾತ್ರ ಅಲ್ಲ, ಭೂತಗಳಿಗೂ ಭಯ ಇದೆಯಲ್ಲಪ್ಪ ಅಂತ ಹೇಳ್ತಿದ್ದಾಗ ಆಕಸ್ಮಿಕವಾಗಿ ಅಲ್ಲಿ ಬಂದ ಸೂರ್ಯಕಾಂತ, ಏನೇ ಭಯ ಗಿಯ ಅಂತ ಏನೋ ಹೇಳ್ತಿದ್ದೆ, ನಿಜ ಹೇಳು, ಮನೇಲಿದ್ದ ಹಕ್ಕಿನೆಲ್ಲ ಏನ್ ಮಾಡ್ದೆ? ಒಂದ್ ಅಕ್ಕಿ ಕಾಳು ಇಲ್ಲ ಅಂತ ಕೇಳಿದ್ರು. ಆವಾಗ ಚಂದ್ರಕಾಂತ ಆ ದೀಪದಲ್ಲಿದ್ದ ಭೂತಕ್ಕೆ, ಇಲ್ ನೋಡಿಲ್ಲಿ, ನೀನ್ ಏನಾದ್ರೂ ಮಾಡಿ ಅಲ್ಲಿ ಖಾಲಿ ಆಗಿದ್ ಮೂಟೆ ಎಲ್ಲ ಅಲ್ಲಿ ಬರೋ ತರ ಮಾಡು, ಇಲ್ಲ ಅಂದ್ರೆ ಅದನ್ನೆಲ್ಲ ತಿಂದಿದ್ ನೀನೆ ಅಂತ ಅತ್ತೆಗೆ ಹೇಳ್ತೀನಿ ಅಂತ ಭಯ ಇಡ್ಸಿದ್ಲು. ತಕ್ಷಣವೇ ಅಲ್ಲಿ ಅಕ್ಕಿ ಮೂಟೆಗಳು ಪ್ರತ್ಯಕ್ಷ ಆದ್ವು. ಅದು ಅದು ಅತ್ತೆ, ಅಲ್ಲಿ ಏನು ಇಲ್ಲಿ ತಿರ್ಗಾಡೋ ಹಾಗ ಅನ್ನಿಸ್ತು, ಅದಕ್ಕೆ ಮೂಟೆಗಳನ್ನೆಲ್ಲ ಈ ಕಡೆ ಎತ್ತಾಕ್ತೆ ಅಂತ ಜಿನಿ ಕಡೆ ನೋಡಿ ಕಣ್ಣು ಹೊಡೆದ್ಲು. ನನ್ನ ಹೀಗೆಲ್ಲ ಉಪಯೋಗಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ ಅನ್ಸುತ್ತೆ ಅಂತ ಅಳ್ತಾ ಇತ್ತು. ಈ ಎಪಿಸೋಡ್ ಕೂಡ ನಿಮ್ಗೆ ತುಂಬಾ ನಗುವನ್ನ ತಂದಿದೆ ಅಂತ ನಾವು ನಂಬ್ತೀವಿ. ಮತ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕ್ಲಿಕ್ ಮಾಡಿ. ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಂತೋಷವನ್ನು ತರಿಸೋ ಮತ್ತಿಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಕಾಕಾ ಟಿವಿ.